ಕರ್ನಾಟಕ ಭಾಗದ ಅಲ್ಪಸಂಖ್ಯಾತ ನಾಯಕ ಸರ್ವ ಜನಾಂಗದವರನ್ನ ನಾನಾ ರೀತಿಯಲ್ಲಿ ನೋಡುವ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರಿಗೆ ರಾಜ್ಯ ಕಾಂಗ್ರೆಸ್ ಪಕ್ಷ ಎಂಎಸ್ಸಿ ಸ್ಥಾನವನ್ನ ನೀಡಬೇಕು ಎಂದು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಒನ್ನೂರ್ ಸಾಬ್ ಮೇಸ್ರಿ ಹೇಳಿದರು. ಅವರು ಕನಕಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋಲುಂಡ ಅನ್ಸಾರಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರಿಂದ ತೆರವುಗೊಂಡ ಎಂಎಲ್ಸಿ ಸ್ಥಾನವನ್ನ ನೀಡಬೇಕು. ಇದರಿಂದ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಹೊಣೆಯನ್ನ ನೀಡಿದರೆ ಖಂಡಿತವಾಗಿಯೂ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಸಾಧಿಸುತ್ತದೆ ಎಂದು ತಿಳಿಸಿದರು. ಮಾಜಿ ಸಚಿವರು ಹಾಗೂ ಅಭಿವೃದ್ಧಿಯ ಹರಿಕಾರ ಅಂತ ಹೆಸರಾದಂಥ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಿಗೆ ಎಂಎಲ್ಸಿ ಸ್ಥಾನವನ್ನು ಈ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಅವ್ರಿಗೆ ಒದಿಸಿಕೊಡ್ಬೇಕಂತ ಇವತ್ತು ನಾವೆಲ್ಲ ಕನಕಗಿರಿಯ ಹಿರಿಯ ಕಾಂಗ್ರೆಸ್ಸರು, ಪಕ್ಷದ ಎಲ್ಲ ನಾಯಕರು ಮತ್ತು ಅಲ್ಪಸಂಖ್ಯಾತರ ಎಲ್ಲ ನಾಯಕರು ಒತ್ತಾಯ ಮಾಡೋದು ಇಷ್ಟೇ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅನ್ಸಾರಿ ಅವರು ಮೊನ್ನೆ ಅನ್ಸಾರಿ ನಡಿಗೆ ಅನ್ನೋ ಒಂದು ಕಾರ್ಯಕ್ರಮ, ಡಿಜಿಟಲ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಮಾಡಿ ಇವತ್ತಕ್ಕೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಂಥ ವ್ಯಕ್ತಿ ಅಂದರೆ ಇವತ್ತು ಅನ್ಸಾರಿ ಸಾಹೇಬ್ ಒಬ್ಬರೇ. ಅಂಥ ಪಕ್ಷಕ್ಕಾಗಿ ನಿಷ್ಠಾವಂತವಾಗಿ ದುಡಿದಂಥ ವ್ಯಕ್ತಿ ಇವತ್ತು ಮೊನ್ನೆ ಚುನಾವಣೆಯಲ್ಲಿ ಕೆಲವೇ ಕಡಿಮೆ ಮತ ಅಂತರಗಳೆಲ್ಲ ಎರಡು ಸಾರಿ ಅವರು ಪರಾಭವಗೊಂಡಿರ್ತಾರೆ. ಅದೇ ರೀತಿ ಈ ಭಾಗದ ಈ ಹೈದರಾಬಾದ್ ಕರ್ನಾಟಕ ಭಾಗದ ಮೊದಲಿಗೆ ಕಮರುಲ್ ಇಸ್ಲಾಂ ಸಾಹೇಬರು ಬಿಟ್ಟರೆ ನೆಕ್ಸ್ಟ್ ಈ ಭಾಗದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ನಾಯಕರು ಅಂದರೆ ಇವತ್ತು ಇಕ್ಬಾಲ್ ಅನ್ಸಾರಿ ಸಾಹೇಬ್ರು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಾಗಲಿ ಬೇರೆ ಎಲ್ಲ ಸಮಾಜದನ್ನು ಒಗ್ಗೂಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ನಡೆಸುವಂಥ ಶಕ್ತಿ ಅದು ಇಕ್ಬಾಲ್ ಅನ್ಸಾರಿ ಸಾಹೇಬ್ರವರಿಗೆ ಅಂತ ಇವತ್ತೆಲ್ಲರ ಭಾವನೆ ಮತ್ತು ಅದು ಹೌದು ಕೂಡ ಹೌದು. ಹೀಗಾಗಿ ಅಂಥ ಒಬ್ಬ ಮಹಾನ್ ವ್ಯಕ್ತಿನ ಇವತ್ತು ಎರಡು ಸಾರಿ ಕಡಿಮೆ ಅಂತರದಲ್ಲಿ ಸೋತರು ಕೂಡ ಅವರು ಎಂದು ತಮ್ಮ ಪಕ್ಷದ ಸಂಘಟನೆಯಾಗಲಿ ತಮ್ಮ ಕಾರ್ಯವೈಖರಾಗಲಿ ಎಂದು ಅವರು ಕಮ್ಮಿ ಮಾಡಿಲ್ಲ. ಈಗ ಕೂಡ ಅಷ್ಟೇ ಇದರಿಂದ ಉತ್ಸಾಹದಿಂದ ಅವರು ಕಾಂಗ್ರೆಸ್ ಪಕ್ಷ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಒಂದು ಒಂದು ಉನ್ನತ ಸ್ಥಾನದಲ್ಲಿದ್ದರೆ ಈ ಭಾಗದಲ್ಲಿ ಈ ಭಾಗ ಅಂದರೆ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಂತಾಗುತ್ತೆ. ಅಲ್ಪಸಂಖ್ಯಾತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಸುಳೇಕಲ್ ಮಾತನಾಡಿ, ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಡಿಜಿಟಲ್ ಸದಸ್ಯತ್ವ ನೋಂದಣಿಯಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಜನರನ್ನ ನೋಂದಾವಣಿ ಮಾಡುವ ಮೂಲಕ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ಸಾರಿ ಅವರನ್ನ ಹಾಡಿ ಹೊಗಳಿದುಂಟು. ಅನ್ಸಾರಿ ಅವರಿಗೆ ಎಂಎಲ್ಸಿ ಸ್ಥಾನ ನೀಡಿದರೆ ಈ ಭಾಗದ ಅಲ್ಪಸಂಖ್ಯಾತರಿಗೆ ಬಲ ಸಿಕ್ಕಂತಾಗುತ್ತದೆ ಎಂದು ತಿಳಿಸಿದರು. ನಾಯಕರು ಆದಂತ ಮಾಜಿ ಸಚಿವರಾದಂತಹ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರನ್ನ ಈ ರಾಜ್ಯದ ನಾಯಕರಾದಂಥ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಅಲ್ಪಸಂಖ್ಯಾತರ ಸಮಾಜದ ಪರವಾಗಿ ಮನವಿ ಮಾಡ್ತಾ ಇದ್ದೇವೆ. ಅವರನ್ನು ಇಕ್ಬಾಲ್ ಅನ್ಸಾರಿ ಸಾಹೇಬರನ್ನ ಎಂಎಲ್ಸಿ ಮಾಡಬೇಕು. ಅವ್ರನ್ನ ಎಂಎಲ್ಸಿ ಮಾಡೋದ್ರಿಂದ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಕರ್ನಾಟಕದ ಜನ ಅಲ್ಪಸಂಖ್ಯಾತರ ಜನರಿಗೆ ಒಂದು ಆನೆ ಬಲ ಬಂದಂತಾಗುತ್ತದೆ. ಅವರು ಸಂಘಟನೆ ಮಾಡೋ ವಿಚಾರವಾಯಿತು, ಕಾರ್ಯಕರ್ತರನ್ನು ತಗೊಂಡುಕೊಂಡು ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡೋದ್ರಲ್ಲಿ ಆಯಿತು. ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಉದಾಹರಣೆ, ಈ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಮಾಡುವ ಕಾರ್ಯಕ್ರಮ ಏನಿತ್ತು ಅದರಲ್ಲಿ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನ ಪಡೆದುಕೊಂಡಂಥ ಉದಾಹರಣೆ. ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರನ್ನ ಬೇಷ್ ಅಂತೇಳಿ ಸಬಶ್ಗಿರಿ ಕೊಟ್ಟಂಥ ಉದಾಹರಣೆಗಳು ತುಂಬ ಇದೆ. ಹಾಗಾಗಿ ನಮ್ಮ ಅಲ್ಪಸಂಖ್ಯಾತರ ನಾಯಕರಂದರೆ ಈ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಅಲ್ಪಸಂಖ್ಯಾತರ ಶಕ್ತಿ ಅಂದರೆ ಅದು ಸನ್ಮಾನಿಸರು ಇಕ್ಬಾಲ್ ಅನ್ಸಾರಿ ಸಾಹೇಬರು. ಹಾಗಾಗಿ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ ಶಿವರಾಜ್ ತಂಗಡಿ ಸಾಹೇಬರಲ್ಲಿ ಮತ್ತು ಮುಖ್ಯಮಂತ್ರಿಗಳ ಸಾಹೇಬರ ಹತ್ರ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರ ಹತ್ರ ನಾವು ನಮ್ಮ ಅಲ್ಪಸಂಖ್ಯಾತರ ಪರವಾಗಿ ಮನವಿ ಮಾಡ್ಕೊಳ್ಳೋದು ಏನಂದರೆ ಅವ್ರನ್ನ ಎಮ್ ಎಲ್ ಸಿ ಸ್ಥಾನ ಮಾಡಿ ಎಮ್ ಎಲ್ ಸಿ ಆಯ್ಕೆ ಮಾಡಿದರೆ ನಮಗೆ ಹೆಚ್ಚಿನ ಹುಮ್ಮಸ್ ಬರುತ್ತೆ ಅಂತೇಳಿ ಈ ಮುಖಾಂತರ ಒತ್ತಾಯ ಸಹ ಮತ್ತೆ ಮನವಿ ಸಹ ಮಾಡ್ತಾರೆ. ಈಗ ನಾವು ಯಾಕೆ ಅವರಿಗೆ ಕೇಳ್ತಾ ಇದೀವಿ ಅಂತಂದಪ್ಪ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಬಲಿಷ್ಠವಾದ ನಾಯಕ ಅಂದಪ್ಪ ಅಂದ್ರೆ ನಮ್ಮ ಇಕ್ಬಾಲ್ ಅನ್ಸಾರಿ ಅವರು. ಅದಕ್ಕೋಸ್ಕರ ನಾಳೆ ಮುಂಬರ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ನಲ್ಲಿ ಅವರಿಗೆ ಮುಂದಿಟ್ಕೊಂಡು ಮಾಡಿದ್ದಪ್ಪ ಅಂದರೆ ಇನ್ನೂ ಆದಷ್ಟು ಬಲ ಬರ್ತೈತೆ ಅಂಬೋದು ನಮ್ಮ ಅಭಿಪ್ರಾಯ. ಇದಕ್ಕೆ ನಮ್ಮ ಸಚಿವರಾದಂಥ ನಮ್ಮ ಮಿನಿಸ್ಟರ್ ಆದಂಥ ಶಿವರಾಜ್ ತಂಗಡಿ ಸಾಹೇಬರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ. ಇದಕ್ಕಿಂತ ಮೊದಲು ಫಸ್ಟ್ ಇಟ್ನಾಳು
ಬಂಧುಗಳು ಏನಾದ್ರಲ್ಲ ಇವ್ರು ಸ್ವಲ್ಪ ಒತ್ತಾಯ ಮಾಡಿ ಅನ್ಸಾರಿ ಅವ್ರಿಗೆ ಸ್ವಲ್ಪ ಆದಷ್ಟು ಕೊಡ್ರಿ ಅಂತೇಳಿ ಅವ್ರು ಸ್ವಲ್ಪ ಒತ್ತಾಯ ಮಾಡಿದ್ನಪ್ಪ ಅಂದ್ರ ತಪ್ಪೇನಿಲ್ಲ, ಮಾಡ್ಬೇಕು ಮನಸ್ಸಿಗೆ ಹೆಚ್ಚು. ಅವ್ರು ಸ್ವಲ್ಪ ಒತ್ತಾಯ ಮಾಡಿದ್ನಪ್ಪ ಅಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಆಯ್ತು, ಉಪಮುಖ್ಯಮಂತ್ರಿಗಳಾದಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಆಯ್ತು, ಇವ್ರಿಗೆ ಸ್ವಲ್ಪ ಒತ್ತಾಯ ಮಾಡಿದ್ನಪ್ಪ ಅಂದ್ರೆ ಸಿಗುತ್ತೆ ಅನ್ನೋದೊಂದು ನಮಗೆ ಗ್ಯಾರಂಟಿ ಐತಿ. ಬಟ್ ಯಾಕಂದ್ಯಪ್ಪ ಅಂದ್ರ ಅಭಿವೃದ್ಧಿ ಗಂಗಾವತಿನೂ ನಮ್ಮ ಕನಿಗಿರಿ ಹೆಂಗ ಅಭಿವೃದ್ಧಿ ಆಗಕತ್ತೈತಿ ಅದ್ರಂಗ ಗಂಗಾವತಿನೂ ಅಭಿವೃದ್ಧಿ ಆಗುತ್ತೋ ಅನ್ನೋದೊಂದು ನಮಗೆ ಗ್ಯಾರಂಟಿ ಐತಿ.